ನೀರ ಹಾಯಿಸುತ್ತ ನಿಂತಿದ್ದ ಟ್ರ್ಯಾಕ್ಟರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರುವ ಪರಿಣಾಮ ಮಹಿಳೆ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಬಸ್ಸಿನಲ್ಲಿ ಐದು ಜನ ಇದ್ರು. ಸುನೀಲ್, ಜೈಲುದ್ದೀನ್, ಹುಸೇನಿಬ್, ಕಮಲ್ ಉದ್ದೀನ್, ಹನುಮಂತರಾಜು ಗಾಯಾಳುಗಳು ಆಸ್ಪತ್ರೆಗೆ ರವಾನಿಸಿದ್ದಾರೆ ಅವರನ್ನ ಕೂಡ. ಇನ್ನು ಗಾಯಾಳುಗಳಿಗೆ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಇದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ನೀರಾಯಿಸ್ತಾ ನಿಂತಿದ್ರು ಅಂದ್ರೆ ಅವರ ಒಂದು ಕೆಲಸದಲ್ಲಿ ಅವರು ಇದ್ರು. ಆಕಸ್ಮಿಕವಾಗಿ ನೀರಾಯಿಸುತ್ತಾ ನಿಂತಿದ್ದ ಟ್ರ್ಯಾಕ್ಟರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರುವ ಪರಿಣಾಮ ಸ್ಥಳದಲ್ಲೇ 26 ವರ್ಷದ ಯುವತಿ ಎನ್ನಲಾಗ್ತಾ ಇದೆ. ಈಕೆ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಇದು ನೆಲಮಂಗಲದ ಮಹದೇವಪುರ ಬಳಿ ಘಟನೆ ನಡೆದಿರುವಂತದ್ದು. ಎಂಟಗಾನಹಳ್ಳಿ ಸಮೀಪದ ಮಹದೇವಪುರ ಇದು. ಗುರುವನಹಳ್ಳಿ ಶೋಭಾ ಅವರ ಹೆಸರು ಅಂತ, 26 ವರ್ಷದ ಮೃತ ದುರ್ದೈವಿ ಈಕೆ. ಬಸ್ನಲ್ಲಿ 5 ಜನ ಇದ್ರು. ಆಕಸ್ಮಿಕವಾಗಿ ಆಯ್ತಾ ಅಥವಾ ಹೇಗೆ ವೇಗವಾಗಿ ಇತ್ತ ಬಸ್ ಅನ್ನೋದು ಕೂಡ ಇನ್ನೂ ಮಾಹಿತಿ ಬಂದಿಲ್ಲ. ನೋಡ್ತಾ ಇದ್ರೆ ಆ ಬಸ್ ಕಾಣಿಸ್ತಾನೆ ಇಲ್ಲ. ಬಸ್ಸಿನ ಮುಂದಿನ ಪೋರ್ಷನ್ ಪೂರ್ತಿ ಎಲ್ಲ ನುಜ್ಜುಗುಜ್ಜಾಗ್ಬಿಟ್ಟಿದೆ. ಸೊ ಹಾಗಿದ್ರೆ ಯಾವ ರೀತಿಯಾಗಿ ಡಿಕ್ಕಿ ಹೊಡೆದಿರಬಹುದು ಇದು ಅನ್ನೋದು ಕೂಡ ಯೋಚಿಸಕ್ಕೂ ಕೂಡ ಆಗ್ತಾ ಇಲ್ಲ. ಅಲ್ಲಿ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಷ್ಟು ಜನ ಬಸ್ನಲ್ಲಿ ಇದ್ದವರು, ಆಕೆ ಅಂದ್ರೆ ಯುವತಿ, ಅಲ್ಲಿರುವಂತ 26 ವರ್ಷ ಯುವತಿ ಶೋಭಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು. ಅಂದ್ರೆ ಯಾವ ರೀತಿಯಾಗಿ ಡಿಕ್ಕಿ ಹೊಡೆದಿರುವಂತದ್ದು ಅಂದ್ರೆ ಆ ಬಸ್ ನೋಡಿದ್ರೆ ಬಸ್ಸಿನ ಮುಂದಿನ ಪೋರ್ಷನ್ ಏನೂ ಕಾಣಿಸ್ತಾ ಇಲ್ಲ, ಪೂರ್ತಿ ನುಜ್ಜು ನುಜ್ಜಾಗಿದೆ. ಸೊ ಯಾವ ಅಷ್ಟರ ವೇಗದಲ್ಲಿ ಇತ್ತ ಅದು ಬಸ್ ಕೂಡ ಅನ್ನೋದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸೊ ಇವರೇ ಏನಾದ್ರೂ ಅಂತಂದ್ರೆ ಅಲ್ಲಿ ನೀರಾಗ್ತಾ ಇದ್ದ ಈಕೆ ಅಂದ್ರೆ 26 ವರ್ಷದ ಶೋಭಾ, ಅವರೇ ಏನಾದ್ರೂ ಅಲ್ಲಿ ರಸ್ತೆಯಲ್ಲಿ ನಿಂತಾಗ ಏನಾದ್ರೂ ಸ್ವಲ್ಪ ರಸ್ತೆಯ ಹತ್ರ ಇದ್ರ ಅಥವಾ ಬಸ್ ಬರುವಂತಹ ದಾರಿಯಲ್ಲಿ ಇವರ ಇದ್ರ ಅನ್ನೋದು ಕೂಡ ಎಲ್ಲವೂ ಅನುಮಾನಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಅಲ್ಲಿ
ಸಂಬಂಧಪಟ್ಟಂತೆ ನಮ್ಮ ಸರ್ಕಲ್ ಸಾಹೇಬರು ಮತ್ತು ನಮ್ಮ ಪಿಸಿಎಸ್ ಎಫ್ ಇಬ್ಬರು ಕೂಡ ಬಂದು ಈ ಗಲಾಟೆಯನ್ನು ಸ್ವಲ್ಪ ನಿಲ್ಲಿಸ್ಬಿಟ್ಟು ಪರಿಹಾರ ಘೋಷಣೆಯನ್ನು ತಮ್ಮ ಸಮ್ಮುಖದಲ್ಲಿ ಮಾಡಿದ್ದಾರೆ. ಅದು ತೋಲರು ಒಪ್ಪಿಕೊಂಡಿದ್ದಾರೆ. ಆ ಪರಿಹಾರನ ತೋಲರು ಒಬ್ಬ ಜಿ ಎಂ ಆರ್ ಬಂದ್ಬಿಟ್ಟು ಶುಕ್ರವಾರ ಬಂದ್ಬಿಟ್ಟು ಸಂಬಂಧಪಟ್ಟಂತೆ ಏನು ಪರಿಹಾರ ಕೊಡಬೇಕು ಪರಿಹಾರ ಮುಕ್ಕಳಿಸಿ ಮಾಡಿಬಿಟ್ಟು ಅವರ ಗಂಡ ಹ್ಯಾಂಡಿಕ್ಯಾಪ್ಟು ಅವನು ಕೂಡ ಈ ತೋಲ್ ಅವರ ಅಗ್ರಿಮೆಂಟ್ ಇದೆ. ಅವ್ರಿಗೆ 6 ವರ್ಷ 7 ವರ್ಷ ಗೊತ್ತಿಲ್ಲ. ಅಂಥವ್ರು ಕೂಡ ಅವ್ರಿಗೆ ಕೆಲಸ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಪರಿಹಾರ ಕೊಡ್ತೀನಿ ಅಂತ ಹೇಳಿ? ಸರ್, 4 ಲಕ್ಷ ಕೊಡ್ತೀನಿ ಸರ್. ಇಬ್ಬರು ಮಕ್ಕಳು ಈ ಟೋಲ್ ಕೊಡ್ತಕ್ಕಂಥದ್ದು ಮತ್ತೆ ಅವ್ರಿಗೆ ESI PF ಕೂಡ ಅವ್ರ ಟೋಲ್ ವಹಿಸ್ಕೊಂಡಿದ್ದಾರೆ. ಆ ಸ್ಯಾಲರಿ ಸ್ವಲ್ಪ ಆಧಾರದ ಮೇಲೆ ನಮ್ಮ ಲೇಬರ್ ಕೊಟ್ಕೊಂಡು ಅವ್ರು ನಿಂತ್ಕೊಂಡು ಮಾಸ್ಕ್ ಕೊಡ್ತಾರೆ. ಅವ್ರು ಕೂಡ ಹೇಳಿದ್ದಾರೆ. ಮತ್ತೆ ಹ್ಯಾಂಡಿಕ್ಯಾಪ್ಟ್ ಹುಡುಗನಿಗೆ 6 ವರ್ಷಗಳ ಕಾಲ ಏನು ಟೋಲ್ ಅಗ್ರಿಮೆಂಟ್ ಇದೆ ಅಲ್ಲಿ ಅವ್ರು ಕೂಡ ಒಬ್ಬ ವ್ಯಕ್ತಿಗೆ ಸ್ಯಾಲ್ರಿ ಕೊಟ್ಟು ಅವನಿಗೆ ಸಂಬಳ ಕೊಡೋಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಮುಂದಿನ ಸಮಾಧಿ ಮುನ್ಮಾಡೋ ಕೂಡ 30 ಸ್ವಲ್ಪ ಕೊಟ್ಟು ಕಾರ್ಯ ಮಾಡಿಸ್ಕೊಡ್ತು ಅಂತೇಳಿ ತಮ್ಮ ಟೋಲ್ ಸುತ್ತ ನೋಡಿ ಹೇಗಾಯ್ತು ಸರ್. ಆ ಕಡೆಯಿಂದ ಹಾಸನ ಕಡೆಯಿಂದ ಬರ್ತಾ ಇದ್ದು ಗಾಡಿ ಆ ಕಡೆಯಿಂದ ಬರಬೇಕಾದ್ರೆ ಫುಟ್ಪಾತಲ್ಲಿ ನೀರಾಗ್ತಾ ಇತ್ತು. ಟ್ಯಾಂಕರ್ ಇದಕ್ಕೆ ಗಾಡಿ ಸ್ವಲ್ಪ ಬ್ರೇಕ್ ಇರಲಿಲ್ಲ. ಅವಾಯ್ಡ್ ಮಾಡ್ಕೊಂಡು ಕೇಳಿದ್ರೆ ಗಾಡಿ ಎಷ್ಟು ಜನ ಇದ್ರು? 17 ಜನ. ಎಲ್ಲಿಂದ ಬರ್ತಿದ್ರಿ? ಯಾವ ಡಿಪೋ? ಹಾಸನ ಫಸ್ಟ್ ಡಿಪೋ ಹಾಸನ ಬರ್ತಾ ಇದ್ರು. ಮುಂದಕ್ಕೆ ಫೋನ್ಗಳಿಂದ ಸ್ವಲ್ಪ ಮುಂದಕ್ಕೆ ಬಂದು ಡ್ರೈವರ್ ಕಂಡೀಷನ್ ಹೇಗಿದೆ? ಅವ್ರ ಹೆಸರು ಎಸ್. ಈ ಬಸ್ಸು ಹಾಸನದಿಂದ ಬರ್ತಾ ಇತ್ತಂತೆ. ಸೊ ಆ ಸಮಯದಲ್ಲಿ ಈ ಬಸ್ ಓಡಿಸ್ಬೇಕಾದ್ರೆ ಇವ್ರು ಅಕಸ್ಮಾತ್ ಆಗಿ ಏನಾದ್ರೂ ವೇಗದಲ್ಲಿ ಇದ್ರ ಹೇಗೆ ಅನ್ನೋದು ಕೂಡ ಇವೆಲ್ಲ ಅನುಮಾನಕ್ಕೆ ಎಡೆಮಾಡಿ ಕೊಡ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ತಗ್ಗಿ ಕುಪ್ಪೆ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಶ್ರೀಧರ್, ಈಗ ಬಸ್ ಚಾಲಕನ ವೇಗ ತುಂಬಾ ಅತಿಯಾಗಿ ಇತ್ತ, ಹೇಗೆ ಈ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತಂದ್ರೆ 23 ವರ್ಷದ ಯುವತಿ. ಹೌದು ಸ್ಮಿತಾ, ಏನಂತ ಹೇಳಿದ್ರೆ ಇದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇಂದು ಮಧ್ಯಾಹ್ನ ಏನಾಗಿದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಬಸ್ ಅಂದ್ರೆ ಓವರ್ ಸ್ಪೀಡ್ ಅಂತಾನೆ ಹೇಳ್ಬೋದು. ಡ್ರೈವರ್ ಹೇಳ್ತಾ ಇದ್ದಾರೆ ಅದು ಬ್ರೇಕ್ ಫೇಲ್ಯೂರ್ ಆಯ್ತು. ಜನಗಳನ್ನ 17 ಜನ ಬಸ್ ನಲ್ಲಿದ್ರು, ಅವ್ರನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಘಟನೆ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಅಂದ್ರೆ ಜಾಸ್ಟಾಲ್ನವರು ಏನ್ ಹೇಳಿದ್ದಾರೆ, ಆ ಒಂದು ಟೋಲ್ ಸಿಬ್ಬಂದಿ ಗಿಡಗಳಿಗೆ ನೀರಾಯ್ಸಾ ಅಂತ ಟೈಮ್ ನಲ್ಲಿ ಅಂದ್ರೆ ಕೂಲಿ ಕಾರ್ಮಿಕರು ಅವರು ನೀರಾಯ್ಸಾ ಟೈಮ್ ಅಲ್ಲಿ ಆ ಒಂದು ಟ್ರ್ಯಾಕ್ಟರ್ ನ ನಿಲ್ಸ್ಕೊಂಡು ಅಲ್ಲಿ ನೀರಾಯಿಸ್ತಾ ಇರ್ತಾರೆ. ಆ ಒಂದು ಹಿಂಬದಿಯಿಂದ ಬಂದ KSRTC ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಆ ಮಹಿಳಾ ಟೋಲ್ ಸಿಬ್ಬಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಂದ್ರೆ ಗುರುವಿನಹಳ್ಳಿಯ 26 ವರ್ಷದ ಶೋಭಾ ಅನ್ನೋ ಮಹಿಳೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಇನ್ನು ಆ ಘಟನೆ ನಡೀತಿದ್ದಂಗೆನೆ ಆ ಒಂದು ಟೋಲ್ ಸಿಬ್ಬಂದಿಯ ನಿರ್ಲಕ್ಷ್ಯತನಕ್ಕೆ ಅಲ್ಲಿ ಸ್ಥಳೀಯರಾಗಿರ್ಬೋದು ಮತ್ತೆ ಗ್ರಾಮಸ್ಥರಾಗಿರ್ಬೋದು ಒಂದು ಪ್ರತಿಭಟನೆನ ಅಮ್ಕತಾರೆ. ಒಂದು ಆ ಒಂದು ಟೋಲ್ ಸಿಬ್ಬಂದಿ ಹತ್ರ ಆ ಒಂದು ಘಟನೆಗೆ ಪೊಲೀಸರು ಆಗಮಿಸಿ ಅವ್ರಿಗೆ ಒಂದು ಒಂದು ಪರಿಹಾರನ ಸೂಚಿಸುವ ನಿಟ್ಟಿನಲ್ಲಿ ಅವರೊಂದು ಸಾಂತ್ವನ ಹೇಳಿದ್ದಾರೆ ಸ್ಮಿತಾ. ಎಸ್, ಈಗ ಅಲ್ಲಿ ಡ್ರೈವರ್ ಹೇಳ್ತಾರೆ ಬಸ್ಗೆ ಬ್ರೇಕ್ ಇರ್ಲಿಲ್ಲ, ಬ್ರೇಕ್ ಫೇಲ್ ಆಯ್ತು ಅಂತ. ಸೊ ಇದಕ್ಕೆ ಏನಾದ್ರೂ ಸೂಚನೆ ಅಂತಂದ್ರೆ, ಈಗ ಬ್ರೇಕ್ ಪ್ರಾಬ್ಲಮ್ ಏನಾದ್ರೂ ಆಗಿದ್ರೆ ಮೊದಲೇ ಏನಾದ್ರೂ ಸ್ವಲ್ಪ ಸೂಚನೆ ಇದ್ದಾಗ ಅವ್ರು ಅದನ್ನ ಸರಿಪಡಿಸ್ಕೋಬೇಕಾಗಿತ್ತು. ಅಂದ್ರೆ ಗೊತ್ತಾಗಿರ್ಲಿಲ್ವಾ ಅವ್ರಿಗೆ ಬ್ರೇಕ್ ಫೇಲ್ ಆಗುತ್ತೆ ಅಂತ? ಹೌದು ಸ್ಮಿತಾ, ಡ್ರೈವರ್ ಹೇಳ್ತಾ ಇರೋದು ಏನಂದ್ರೆ ಆ ಒಂದು ಬ್ರೇಕ್ ಫೇಲ್ಯೂರ್ ಆಯ್ತು, ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಆಯಾ ತಪ್ಪಿತು, ಹಂಗಾಗ್ಬಿಟ್ಟು ಟ್ರ್ಯಾಕ್ಟರ್ಗೆ ಗುದ್ದಿಯ ಅಂತ ಒಂದು ಸನ್ನಿವೇಶ ಒದಗಿತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಬ್ರೇಕ್ ಫೇಲ್ಯೂರ್ ಆದಾಗ ನೋಡಿ ಒಂದು ಆ ಒಂದು ಸಡನ್ ಆಗಿ ಅದನ್ನ ಸರಿ ಮಾಡ್ಕೋ ತರ ಒಂದು ಆಪ್ಷನ್ ಕೂಡ ಇದೆ ಅನ್ಕೋತೀವಿ. ಆ ಒಂದು ಇದ್ರಲ್ಲಿ ಅಲ್ಲಿ ಡೌನ್ ಕೂಡ ಇಲ್ಲ, ಒಂದು ಸಮತಟ್ಟಾದ ಪ್ರದೇಶ. ಆದ್ರೂ ಈ ಒಂದು ಘಟನೆ ನಡೆದಿದೆ. ಆ ಒಂದು KSRTC ಚಾಲಕರು ಹಾಗೂ ನಿರ್ವಾಹಕರು ಈ ಒಂದು ಕಾರಣನ ಹೇಳ್ತಾ ಇದ್ದಾರೆ ಸ್ಮಿತಾ. ಎಸ್, ಈ ಬಸ್ ನಲ್ಲಿದ್ದ 5 ಜನರಿಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಿದ್ದಾರೆ. ಹೇಗಿದೆ ಸ್ವಲ್ಪ ಅವರ ಸ್ಥಿತಿ ಎಲ್ಲ? ಹೌದು ಸ್ಮಿತಾ, ಬಸ್ ನಲ್ಲಿದ್ದಂತ 5 ಜನ ಗಾಯಾಳು ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಏಟಾಗಿದೆ. ಮತ್ತೆ 3 ಜನಕ್ಕೆ ಗಂಭೀರ ಗಾಯಗಳಾಗಿ ಅವ್ರನ್ನೆಲ್ಲ
ಆ ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ. ಮತ್ತೆ ಈ ಒಂದು ಘಟನೆಯ ಪರಿಣಾಮ ಸರ್ವಿಸ್ ರೋಡ್ಗೆ ಬಸ್ ನುಗ್ಗಿದೆ. ಈ ಒಂದು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರೆಲ್ಲ ಪ್ರತಿಭಟನೆಗೆ ನಿರತರಾದಂತ ಸನ್ನಿವೇಶ ನೋಡ್ಕೊಂಡು ಆ ಒಂದು ಕುಟುಂಬಕ್ಕೆ ಒಂದು 4 ಲಕ್ಷ ಪರಿಹಾರ ಘೋಷಣೆ ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಈ ಒಂದು ಸಮಸ್ಯೆನ ಬಗೆಹರಿಸಿ ಆ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸ್ಮಿತಾ, ಓಕೆ, ಧನ್ಯವಾದಗಳು ಶ್ರೀಧರ್ ತಮ್ಮ ಮಾಹಿತಿಗೆ. ಜೀವ ಹೋದ್ಮೇಲೆ ಈಗ ಯಾರೇ ದುಡ್ಡು ಕೊಡ್ಬೋದು, 4 ಲಕ್ಷ ಅನ್ಬೋದು, 5 ಲಕ್ಷ ಅನ್ಬೋದು, ದುಡ್ಡು ಕೊಟ್ರೆ ಏನ್ ಜೀವ ವಾಪಸ್ ಬರುತ್ತಾ ಅನ್ನೋದು ಕೂಡ ಇಲ್ಲಿ ಕೇಳ್ಬೋದು. ಈಗ ಯಾರೊಬ್ರು ಸಾರ್ವಜನಿಕರು ಕೂಡ ಕೇಳ್ತಾರೆ ದುಡ್ಡು ಕೊಟ್ರೆ ಜೀವ ಬರುತ್ತಾ ಅಂತ ಕೇಳ್ಬಹುದು. ಸೊ ಯಾವುದೇ ಕಾರಣಕ್ಕೆ ನೀವು ಯಾವುದೇ ಬಸ್ ಸಂಚಾರ ಮಾಡಬೇಕಾದ್ರೆ, ಬಸ್ ಓಡಿಸ್ಬೇಕಾದ್ರೆ, ಯಾವುದೇ ಒಂದು ವೆಹಿಕಲ್ ಅಲ್ಲಿ ನೀವು ಸಂಚರಿಸುವ ವೇಳೆ ನಿಮ್ಮ ನಿಯಂತ್ರಣ ಆದಷ್ಟು ನಾವು ಓಡಿಸ್ತಾ ಇರುವಂತಹ ಗಾಡಿ ಆಗಿರ್ಬೋದು, ವೆಹಿಕಲ್ ಯಾವುದೇ ನಾವು ಓಡಿಸ್ಬೋದು, ಓಡಿಸಿದ್ರು ಕೂಡ ನಮ್ಗೆ ಕಾನ್ಸಂಟ್ರೇಷನ್ ಅಲ್ಲೇ ಇರಬೇಕು ಅನ್ನೋದು ಕೂಡ ಇದುವೇ ಎಕ್ಸಾಂಪಲ್. ಯಾಕಂತಂದ್ರೆ ಗೊತ್ತಿರಲ್ಲ, ಅವರು ಆವಾಗ್ಲೇ ಹೇಳಿದ್ರು ಬ್ರೇಕ್ ಫೇಲ್ ಆಯ್ತು ಅಂತ ಕೂಡ ಅಲ್ಲಿನ ಡ್ರೈವರ್ ಕೂಡ ಹೇಳಿದ್ರು. ಬ್ರೇಕ್ ಫೇಲ್ ಆಗ್ಬೇಕು ಅಂತಂದ್ರೆ ಮುನ್ಸೂಚನೆಯನ್ನ ನಿಮ್ಗೆ ಸಿಕ್ಕೇ ಸಿಕ್ಕಿರುತ್ತೆ, ಅದನ್ನ ಆದಷ್ಟು ಸರಿಪಡಿಸ್ಕೊಂಡು ನೀವು ಮುಂದುವರೆದ್ರೆ ಈ ತರ ಆಗುವಂತಹ ಘಟನೆಗಳು ತಡೆಯಬಹುದು ಅನ್ನೋದು ಕೂಡ ನಿಮ್ಮ ಅಮೋಘ್ ಟಿವಿಯ ಇದು ಒಂದು ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.